गुड मॉर्निंग स्टूडेंट्स, प्रिय विद्यार्थिगळे, इंदु प्रथम पियुसिय 11ನೆಯ ಪದ್ಯವಾದಂತ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ಶೀರ್ಷಿಕೆಯಲ್ಲೇ ಹೇಳುವಂತೆ ಮತ್ತೆ ಸೂರ್ಯ ಬರುತ್ತಾನೆ. ಸೂರ್ಯ ಅಂತಂದ್ರೆ ಇಲ್ಲಿ ನಾವು ರವಿ ಎಂಬುದಾಗಿ ನಾವು ಕರೀತೇವೆ. ಅಂದ್ರೆ ಇಲ್ಲಿ ಸೂರ್ಯ ಬರುವುದು ಅಂತಂದ್ರೆ ಇಲ್ಲಿ ಮತ್ತೆ ಹೊಸ ಹುಟ್ಟು, ಬೆಳಕು, ಜ್ಞಾನದ ಸಂಕೇತವನ್ನ ಇದು ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಏನೋ ಒಂದು ವಿಷಯ, ಒಂದು ಘಟನೆ ಆಗಿದೆ ಕವಿತೆಯಲ್ಲಿ. ಆ ವಿಷಯದ ಕುರಿತು ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ ಅನ್ನುವಂತಹ ಕವಿ ನಮಗೆ ಏನು ಹೇಳ್ತಾ ಇದ್ದಾರೆ, ಅದೆಲ್ಲ ಆದರೂ ಕೂಡ ಇಲ್ಲಿ ಮತ್ತೆ ಸೂರ್ಯ ಬರ್ತಾನೆ ಅಂದ್ರೆ ಮತ್ತೆ ಹೊಸ ಹುಟ್ಟು, ಹೊಸ ಬೆಳಕು, ಹೊಸ ಜ್ಞಾನ, ಹೊಸತನ ಬಂದೇ ಬರ್ತದೆ ಎಂಬ ಆಶಾದಾಯಕ ವಿಷಯವನ್ನು ಈ ಒಂದು ಪದ್ಯದಲ್ಲಿ ನಮಗೆ ಅವರು ತಿಳಿಸ್ತಾರೆ. ಹಾಗಾದ್ರೆ ಇವತ್ತು ನಾವು ಮೂರು ಒಂದು ಚರಣಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ ನೋಡು. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಪದ್ಯ ಪ್ರಾರಂಭದ ಮುಂಚೆ ನಮ್ಗೊಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಏನಂತಂದ್ರೆ, ಸವಾಲು ಸಾವಿರ ಎದುರಾದ್ರೂ ಕೂಡ ಎದೆಗುಂದಬಾರದು. ಮತ್ತೆ ಸೂರ್ಯ ಬರುತ್ತಾನೆ ಈ ಒಂದು ಪದ್ಯ ಭಾಗದಲ್ಲಿ ಕವಿ ಲೋಕೇಶ್ ಅಗಸನಕಟ್ಟೆ ಅವರು ನಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ, ಸವಾಲು ಸಾವಿರ ಎದುರಾದ್ರೂ ಕೂಡ ಅದಕ್ಕೆ ಉತ್ತರ ಇದ್ದೇ ಇದೆ ಎಂಬುದಾಗಿ. ಒಂದು ಆಂಗ್ಲ ಭಾಷೆ ಹೇಳ್ತಾರೆ, ಯಾವಾಗ ಪ್ರಾಬ್ಲಮ್ಸ್ ಇರ್ತದೆಯೋ ಅವಾಗ ಸಾಲ್ಯೂಷನ್ ಇರ್ತದೆ. ಅಂದ್ರೆ ಸಾಲ್ಯೂಷನ್ ಇದ್ದಾಗ ಮಾತ್ರ ಪ್ರಾಬ್ಲಮ್ ಹುಟ್ಕೊಳ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ ಅನ್ನುವಂಥದ್ದನ್ನು ನಾವೇನ್ ಮಾಡಬಾರ್ದು, ಮರಿಬಾರ್ದು. ಹಾಗಾಗಿ ಸವಾಲು ಸಾವಿರ ಎದುರಾದ್ರೂ ಕೂಡ ನಮ್ಮ ಯೌವನ ಮಕ್ಕಳಿಗೆ ಏನಾಗ್ಬಿಡ್ತದೆ ಅಂತಂದ್ರೆ, ಮುಂದೆ ಏನಪ್ಪ ಅಂತ ಹೇಳಿ ಒಂದು ಸಾರಿ ನಾವೇನ್ ಮಾಡ್ಬಿಡ್ತೇವೆ, ಮಂಕು ಕವಿದ ಹಾಗೆ ಆಗ್ಬಿಡ್ತೇವೆ. ಆ ಒಂದು ವೇಳೆ ಭಯಕ್ಕೆ ನಾವು ಆತಂಕಕ್ಕೆ ಒಳಗಾಗ್ಬಿಡ್ತೇವೆ. ಹಾಗಾಗುವಂತ ಅವಶ್ಯಕತೆ ಇಲ್ಲ. ಏನೇ ಆದ್ರೂ ಕೂಡ ಒಂದೇ ಒಂದು ಪ್ರಶ್ನೆ ಇದೆ ಅಂತಂದ್ರೆ ಅದಕ್ಕೆ ಅನೇಕ ಪರಿಹಾರ ಇರ್ತದೆ. ನಾವು ಮುಂದೆ ಸಾಗ್ಬೇಕು, ಪ್ರಯತ್ನ ಮಾಡ್ಬೇಕು ಅಂದಾಗ ಅದಕ್ಕೆ ಉತ್ತರ ನಮ್ಗೆ ಸಿಗ್ತದೆ ಅನ್ನುವಂತ ವಿಷಯವನ್ನು ಈ ಒಂದು ಪದ್ಯ ಭಾಗದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ಅವುಗಳನ್ನ ಧೈರ್ಯವಾಗಿ ನಿಭಾಯಿಸುವಂತ, ಧೈರ್ಯವಾಗಿ ಅವುಗಳನ್ನ ಜಯಿಸುವಂತ ಛಲ ನಮ್ಗೆ ಇವತ್ತು ಬೇಕು. ಅದನ್ನೇ ಈ ಮತ್ತೆ ಸೂರ್ಯ ಬರುತ್ತಾನೆ ಎನ್ನುವಂತ ಪದ್ಯ ಭಾಗದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ನೋಡ್ರಿ, ವಾಸ್ತವಕ್ಕೆ ಮುಖ ಮಾಡಿ ನಿಂತ್ಕೊಳ್ಬೇಕು ಎಂಬುದಾಗಿ ಕವಿ ಹೇಳ್ತಾರೆ. ವಾಸ್ತವಕ್ಕೆ ಅಂದ್ರೆ ರಿಯಾಲಿಟಿಯಲ್ಲಿ ನಾವು ಬರ್ಬೇಕು. ನೋಡಿ, ಯಾವುದು ಕಲ್ಪನಾ ಕಥೆಗಳಲ್ಲಿ, ಕಲ್ಪನಾ ಲೋಕಗಳಲ್ಲಿ ನಮ್ಮ ಯೌವನ ಜೀವನವನ್ನ ನಾವೇನ್ ಮಾಡಬಾರ್ದು, ಹಾಳು ಮಾಡಿಕೊಳ್ಬಾರ್ದು. ವಾಸ್ತವಕ್ಕೆ ಬರಬೇಕು. ಮುಂದೆ ನನ್ನ ಜೀವಿತ ಹೇಗೆ, ನಾ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನನ್ನ ಮುಂದೆ ನನ್ನ ಜೀವಿತ ಒಂದು ಭವಿಷ್ಯ ಸರಿಯಾಗ್ತದೆ, ಒಳ್ಳೇದಾಗ್ತದೆ ಅನ್ನುವಂಥ ವಿಚಾರ ನಮ್ಮ ಮಕ್ಕಳಿಗೆ, ನಮಗೆ ಇವತ್ತು ಬೇಕು. ಹಾಗೆ ವಿದ್ಯಾರ್ಥಿಗಳೇ, ಇವತ್ತು ನಾವೇನ್ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಕಲಿಬೇಕು, ಅಭ್ಯಾಸ ಮಾಡಬೇಕು, ಗುರಿಯನ್ನ ಇಟ್ಕೊಂಡು ಅದನ್ನು ಸಾಧಿಸ್ಬೇಕು ಅನ್ನುವಂಥ ಛಲ ಒಂದು ಕಡೆ ಆದ್ರೆ, ಹಾಗಾದ್ರೆ ಕವಿ ಆ ವಿಷಯದ ಬಗ್ಗೆ ಹೇಳ್ತಾರೆ, ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡು ಅವರಿಗೆ ನಮ್ಗೆ ತಿಳಿಸ್ತಾರೆ. ಹಾಗಾದ್ರೆ ಯಾವ್ಯಾವ ಉದಾಹರಣೆಗಳನ್ನ ಬಗ್ಗೆ ಹೇಳಿ ನಮ್ಗೆ ಧೈರ್ಯವಾಗಿರಿ, ಮತ್ತೆ ಸೂರ್ಯ ಬರುತ್ತಾನೆ ಎಂಬ ವಿಷಯದ ಕುರಿತು ಹೇಳ್ತಾರೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಹೇಳ್ತಾರೆ, ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅಂತೆಂಬುದಾಗಿ ಹೇಳ್ತಾರೆ. ಸಸ್ಯ ಶ್ಯಾಮಲೆ, ನೋಡ್ರಿ, ನಮ್ಮ ಭಾರತ, ಈ ನಮ್ಮ ನೆಲ, ಇದು ಅನೇಕ ಬಗೆಯ ಸಸ್ಯ ವರ್ಗಗಳಿಂದ, ಅನೇಕ ವಿಧವಾದಂತ ಸಸ್ಯಗಳಿಂದ ಏನಾಗಿದೆ, ತುಂಬಿಕೊಂಡು ಹಸಿರಾಗಿ ಕಾಣ್ತಾ ಇದೆ ಅಲ್ಲ. ಹಸಿರು ಸಮೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ. ಹಸಿರಾಗಿ ಇದು ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಸಸ್ಯ ಶ್ಯಾಮಲೆ ಎಂಬುದಾಗಿ ಅದಕ್ಕೆ ಕರೀತಾರೆ. ಹಸಿರಿನಿಂದ ತುಂಬಿರುವಂತದನ್ನು ಶ್ಯಾಮಲೆ ಎಂಬುದಾಗಿ ನಾವು ಕರಿತೇವೆ. ಮಲೆಯ ಮಾಲೆಯ, ಈ ಸಸ್ಯ ವರ್ಗದಿಂದ ತುಂಬಿರುವಂತ ಈ ನಮ್ಮ ನೆಲ, ಮತ್ತು ಮಲೆಯ ಮಾಲೆಯ, ಮಲೆ ಎಂಬುದಾಗಿ ನೋಡುವಾಗ ಅದು ಬೆಟ್ಟ ಎಂಬುದಾಗಿ, ಬೆಟ್ಟ ಗುಡ್ಡವನ್ನ ಮಲೆ ಎಂಬುದಾಗಿ ನಾವು ಕರಿತೀವಿ. ಮಲೆಯ ಮಾಲೆ, ಬೆಟ್ಟಗಳ ಹಸಿರಿನಿಂದ ತುಂಬಿರುವಂತ ಆ ಬೆಟ್ಟಗಳಿಂದ, ಹಸಿರು ಬೆಟ್ಟಗಳಿಂದ ತುಂಬಿರುವಂತ ಅದು ಹಾರದ ರೀತಿಯಲ್ಲಿ, ಆ ಬೆಟ್ಟ ಹೇಗ್ ಕಾಣ್ತಾ ಇರ್ತದೆ ರೀ, ನಾವು ಚಿಕ್ಕವರಿದ್ದಾಗ ನಮ್ಗೆ ಬಣ್ಣ ಬೆಟ್ಟದ ಬಣ್ಣ ಮಾಡಿ, ಸೂರ್ಯವನ್ನು ಮಾಡ್ರಿ ಅಂದಾಗ ನೀವು ನೆನಪಿಸ್ಕೊಳ್ಬಹುದಲ್ಲ, ನಾವು ಒಂಥರ ಈ ರೀತಿ ಬೆಟ್ಟ ಮಾಡ್ತಾ ಇದ್ವಿ ಅಲ್ಲ, ನಿಮ್ಗೆಲ್ಲ ನೆನಪಿರ್ಬೋದು. ಈ ರೀತಿ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಚಿತ್ರವನ್ನ ಬಿಡಿಸ್ತಾ ಇದ್ವಿ ಅಲ್ಲ. ನೋಡಿ, ಆ ಬೆಟ್ಟದ ಸಾಲು ಯಾವ ರೀತಿ ಕಾಣ್ತಾ ಇದೆ ಅಂತಿ, ಹಾರದ ರೀತಿಯಲ್ಲಿ ಕಾಣ್ತಾ ಇದೆ. ಮಲೆಯ ಮಾಲೆಯ, ಆ ಬೆಟ್ಟದ ಮಾಲೆಯ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅನಾಥ ಕಡಿ ದುಳಿದ ಕಾಂಡಗಳೇ. ಆದ್ರೆ ಆ ಬೆಟ್ಟದಲ್ಲಿ ಆ ಹಸಿರಿಂದ ತುಂಬಿರುವಂತ ಬೆಟ್ಟ ಆಗಿತ್ತಲ್ಲ, ಅದೀಗ ಏನಾಗಿದೆ ಅಂತ್ರಿ,
ಅನಾಥವಾಗಿವೆ. ಅಂದರೆ ಆ ಎಲ್ಲ ಮರಗಳು ಆ ಹಸಿರು ಇವತ್ತು ಕಾಣದೇ ಹೋಗಿದೆ. ಅಂದರೆ ಮನುಷ್ಯ ಏನಾಗಿದ್ದಾನೆ, ಸ್ವಾರ್ಥಿಯಾಗಿ ಎಲ್ಲ ನೆಲವನ್ನು ಕಾಡನ್ನು ನಾಶ ಮಾಡಿ ಏನು ಮಾಡಿದ್ದಾನೆ, ಬರಿದು ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಮನುಷ್ಯನಿಗೆ ಇದನ್ನು ಹೇಳ್ತಾ ಇದ್ರು ಕೂಡ ಮನುಷ್ಯನೇ ಸ್ವಾರ್ಥ ಚಿಂತಕನಾಗಿ ಅನೇಕ ಪರಿಸರದ ವಿಷಯಗಳನ್ನು ಹಾಳು ಮಾಡಿರುವಾಗ ಆ ಪರಿಸರ ಇವತ್ತು ಧೈರ್ಯದಿಂದ ತಿರುಗಿ ಸೂರ್ಯ ಬರುವುದನ್ನು ಆಶಾದಾಯಕವಾಗಿ ಎದುರು ನೋಡ್ತಾ ಇರುವಾಗ, ನಿರೀಕ್ಷೆಯಿಂದ ಇರುವಾಗ ನಾವು ಮನುಷ್ಯ ಯಾಕೆ ಎದೆಗುಂದಬೇಕು, ಯಾಕೆ ನಾವು ಕುಗ್ಗಿ ಹೋಗ್ಬೇಕು ಅನ್ನುವಂಥ ವಿಷಯದ ಕುರಿತು ನಮಗೆ ತಿಳಿಸ್ತಾರೆ, ಎಚ್ಚರಿಕೆ ನೀಡ್ತಾರೆ. ನೋಡಿ, ಅನಾಥ ಕಡಿದುಳಿದ, ಕಡಿದಂತಹ, ಕಡಿದು ಹೋದ, ಉಳಿದ ಅಂದರೆ ಈಗ ಕಡಿದು ಹೋಗಿ ಉಳಿದಂತಹ ಕಾಂಡಗಳೇ. ನೋಡ್ರಿ, ಒಂದು ಮರವನ್ನು ಕಡಿದಾಗ ಕಾಂಡಗಳು ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತವೆ. ನೋಡಿ, ಕಾಂಡಗಳೇ ಯಜ್ಞದಲ್ಲಿ, ಹಾಗಾದ್ರೆ ಆ ಮರಗಳು ಏನಾಗಿವೆ ಇವತ್ತು, ಆ ಮರಗಿಡಗಳು ಏನಾಗಿವೆ ಅಂತ್ರಿ, ಯಜ್ಞದಗ್ನಿಯಲ್ಲಿ ಯಜ್ಞ ಮಾಡುವಾಗ ಶ್ರೀಗಂಧದ ಮರಗಳು ತುಂಬಾ ಒಳ್ಳೆಯದು ಎಂಬುದಾಗಿ ಅನ್ಕೊಂಡು ನಾವೇನ್ ಮಾಡ್ತೇವೆ, ಆ ಶ್ರೀಗಂಧದ ಮರಗಳ ಕಟ್ಟಿಗೆಯನ್ನು ತೆಗೆದುಕೊಂಡು ಯಜ್ಞದಗ್ನಿಯಲ್ಲಿ ಅವುಗಳನ್ನ ನಾವೇನ್ ಮಾಡ್ತೇವೆ, ಉರಿಸ್ತೇವೆ. ಆ ಉರಿಯುವಿಕೆಯಿಂದ ಅದೇನಾಗ್ತದೆ, ಒಂದು ಚಿತಾಭಸ್ಮವಾಗ್ತವೆ, ಅಂತಂದ್ರೆ ಸುಟ್ಟು ಬೂದಿ ಆಗ್ತವೆ. ಚಿತಾಭಸ್ಮ ಅಂತಂದ್ರೆ ಏನು, ಬೂದಿ ಆಗ್ತದೆ, ಸುಟ್ಟು ಹೋಗ್ಬಿಡ್ತದೆ, ಏನೂ ಇಲ್ಲದವಾಗಿ ಹೋಗ್ಬಿಡ್ತದೆ. ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ, ತರು ಅಂದ್ರೆ ಮರಗಿಡಗಳೇ, ಅಂತ ಸಮೃದ್ಧಿಯಾಗಿ ಸಸ್ಯ ಶ್ಯಾಮಲೆಯಿಂದ ಮಲೆಯ ಮಾಲೆಯ ಹಾಗೆ ಕಂಗೊಳಿಸುವಂತ ನಮ್ಮ ಈ ಒಂದು ನೆಲ ಬೆಟ್ಟ ಗುಡ್ಡ ಇವತ್ತು ಏನಾಗಿವೆ, ಮನುಷ್ಯನ ಒಂದು ಸ್ವಾರ್ಥ ಚಿಂತನೆಯಿಂದ, ಆ ಒಂದು ಕಾರ್ಯದಿಂದ ಅನಾಥವಾಗಿ ಏನೋ ಯಾರ ದಿಕ್ಕು ಗತಿ ಇಲ್ಲದ ರೀತಿಯಲ್ಲಿ ಕಾಂಡಗಳು ಮಾತ್ರ ಕಾಣಲ್ಪಡ್ತಾ ಇವೆ. ಎಲ್ಲ ಯಜ್ಞ ಮಾಡುವಾಗ ಅಗ್ನಿಯಲ್ಲಿ ಅವುಗಳನ್ನ ಏನ್ ಮಾಡಿದ್ದಾರೆ, ಸುಟ್ಟು ಬೂದಿ ಮಾಡಿಬಿಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ನೋಡಿ ಮುಂದೆ, ನಳಿಗೆ ನಗುವಿಗೆ, ಆ ತರುಗಳೇ ಅಂತ ಹೇಳಿ ಇನ್ನು ಮುಂದೆ ನಳಿಗೆ, ನಳಿ ಅಂತಂದ್ರೆ ಒಂದು ಕೋವಿ, ಬಂದೂಕು ಎಂಬುದಾಗಿ ನಾವು ಕರಿತೇವೆ. ಬಂದೂಕು ಅಲ್ಲ, ನಾವು ಆಂಗ್ಲ ಭಾಷೆಯಲ್ಲಿ ಗನ್ ಅಂತ ಹೇಳಿ ಕರಿತೇವೆ. ನಳಿಗೆ ನಗುವಿಗೆ ನೋಡ್ರಿ, ಆ ಒಂದು ಬಂದೂಕಿನಿಂದ ಬರುವಂತದ್ದು ಕೇವಲ ಅಪಾಯ ಅಥವಾ ಕೇವಲ ಒಂದು ನೋವು ದುಃಖ ಅಂತ ಹೇಳಿ ಕರಿಬಹುದು ನಾವು. ಆ ನಳಿನ ನಗುವಿಗೆ, ಆ ಬಂದೂಕಿಗೆ ಸಂತೋಷವಾಗುವುದು ಅಂತಂದ್ರೆ, ಇಲ್ಲಿ ಏನೋ ಒಂದು ಕಾಡಿನ ನಾಶ ಅಥವಾ ಬೇಟೆ ಆಡುವುದು ಅಥವಾ ಪರಿಸರ ನಾಶ ಅಂತೇಳಿ ನಾವು ತಿಳ್ಕೊಳ್ಬಹುದು. ನಳಿನ ನಗುವಿಗೆ ಅಂದ್ರೆ ಬಂದೂಕಿನ ಆ ಒಂದು ಕೆಲಸಕ್ಕೆ, ಅದರ ಒಂದು ಆ ಕೆಲಸದಿಂದ ಆಗುವ ಸಂತೋಷಕ್ಕೆ ನೋಡ್ರಿ, ಗೀಳಿಟ್ಟ ಕಣಿವೆ, ಕಣಿವೆ ಅಂತಂದ್ರೆ ಪ್ರಪಾತ ಆಳ. ಈಗ ನೋಡ್ರಿ, ಇದು ಬೆಟ್ಟ ಇದೆ ಅಂದ್ರೆ ಮಧ್ಯದಲ್ಲಿ ಏನ್ ಭಾಗ ಇದೆಯಲ್ಲ ಅದಕ್ಕೆ ಕಣಿವೆ ಅಂತ ಹೇಳಿ ನಾವು ಕರಿತೇವೆ. ಎರಡು ಬೆಟ್ಟಗಳ ಮಧ್ಯದಲ್ಲಿ ಏನ್ ಪ್ರಪಾತ ಆಳ ಹೋಗ್ತದಲ್ಲ, ಅಲ್ಲಿ ಏನು ನದಿ ಕಾಲುವೆಗಳು ಹರಿದು ಹೋಗ್ತವೆ, ಅವುಗಳನ್ನ ನಾವೇನಂತ ಕರಿತೇವೆ, ಕಣಿವೆ ಅಂತ ಹೇಳಿ ಕರಿತೇವೆ. ಗೀಳಿಟ್ಟ ಕಣಿ, ಗೀಳು ಅಂತಂದ್ರೇನು, ಇಲ್ಲಿ ಗೀಳಿಟ್ಟು ಕೂಗುದು, ದುಃಖದಿಂದ ಅರಚುವುದನ್ನು ನಾವು ಗೀಳಿಡು ಅಂತ ಹೇಳಿ ಕರಿತೇವೆ. ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ, ಕಾಡುಗಳು ಏನ್ ಹಾಡ್ತಾ ಇವೆ ರೀ ನೋಡ್ರಿ, ಒಂದೊಂದು ಸಾರಿ ಅನೇಕ ರೀತಿಯ ಹಾಡುಗಳು ಇರ್ತವೆ. ಒಂದು ದುಃಖದ ರೀತಿಯಲ್ಲಿ ಹಾಡುವಂಥದ್ದು, ಸಂತೋಷದ ಸಮಯದಲ್ಲಿ ಹಾಡುವಂಥದ್ದು, ಹೀಗೆ ಅನೇಕ ರೀತಿಯ ಹಾಡುಗಳು ಇರ್ತವೆ. ಆದ್ರೆ ಇಲ್ಲಿ ಕವಿ ಹೇಳ್ತಾ ಇದ್ರೆ, ಲೋಕೇಶ್ ಅಗಸನ ಕಟ್ಟಿಯವ್ರು ಹೇಳ್ತಾ ಇದ್ರೆ, ಈ ರೀತಿ ಎಲ್ಲ ಶ್ರೀಗಂಧದ ಮರಗಳನ್ನ ತೆಗೆದಿದ್ದಕ್ಕೆ, ಹಾಗೆ ಈ ಬಂದೂಕಿನ ಒಂದು ನಗುವಿಗೆ, ಅದರ ಕೆಲಸಕ್ಕೆ, ಎಲ್ಲ ಕಾಡು ಕಣಿವೆ ಪ್ರತಿಯೊಂದು ಕೂಡ ಯಾವ ರೀತಿ ಮಾಡ್ತಾ ಇದೆ ಅಂತ್ರಿ, ದುಃಖದಿಂದ ಹಾಡ್ತಾ ಇವೆ ಅಂತೆ. ನೋಡ್ರಿ, ಹಾಡೇ ಸಾಕಿನ ಚಿಂತೆ. ನೋಡ್ರಿ, ಚಿಂತೆಯಿಂದ ಒಂದು ಮೊಳ ಎತ್ತರಕ್ಕೆ ಬೆಳೀಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಒಂದು ಮೊಳ ಕೆಳಗೆ ಗಿಡ್ಡಗಾಗಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಚಿಂತೆ ಮಾಡ್ತೇವೆ, ಚಿಂತೆ ಮಾಡಿ ಮಾಡಿ ಸೊರೆಗೆ ಹೋಗ್ತೇವೆ ಅಂತ ಹೇಳಿ ಅನೇಕರು ಈ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ನೋಡ್ರಿ, ಚಿಂತೆ ಮಾಡುವುದು ಬೇಡ, ಚಿಂತೆಯಿಂದ ಯಾವುದು ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೊರತಾಗಿ ನಾವು ಕಾರ್ಯೋನ್ಮುಖರಾಗ್ಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು. ಅಯ್ಯೋ ನಂದು ಹೀಗೆ ಆಗ್ಬಿಡುತ್ತು ಅಂತ ಒಂದು ವೇಳೆ ನೀವು ಚಿಂತೆ ಮಾಡುವುದಾದ್ರೆ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಮುಂದೆ ಆಗ್ಬೇಕಾದವುಗಳನ್ನ ನಿಮ್ಮ ಒಳ್ಳೆ ಕೆಲಸದಿಂದ, ನಿಮ್ಮ ಒಳ್ಳೆ ಪ್ರಯತ್ನದಿಂದ ನೀವೇನ್ ಮಾಡ್ಬೋದು, ಅದನ್ನ ಬದಲಾಯಿಸ್ಬೋದು. ಹಾಗಾಗಿ ಸಾಕಿನ್ನು ಚಿಂತೆ ಅಂತ ಹೇಳ್ತಾರೆ. ನೋಡಿ, ಅನಾಥವಾಗ್ಬಿಟ್ಟವೆ ಕಾಡುಗಳು, ಏನಾಗಿವೆ ಇವತ್ತು ಬರಿದಾಗ್ಬಿಟ್ಟಿವೆ. ಆದ್ರೂ ಕೂಡ ಪರಿಸರಕ್ಕೆ ಏನ್ ಹೇಳ್ತಾರೆ ಆ ಕವಿ, ಚಿಂತೆ ಮಾಡ್ಬೇಡ ಅಂತ. ನೋಡಿ, ಇವತ್ತು ಪರಿಸರ ಕೂಡ ಒಂದು ನಿರೀಕ್ಷೆಯಲ್ಲಿದೆ. ನಿರೀಕ್ಷೆ ಅಂತಂದ್ರೆ ಹೋ,
ಏನೋ ಒಂದು ನಿರೀಕ್ಷೆ ಇದೆ. ಏನು ನಿರೀಕ್ಷೆ ಇದೆ? ಮತ್ತೆ ಸೂರ್ಯ ಬರುತ್ತಾನೆ. ಮತ್ತೆ ಸೂರ್ಯ ಬರುವುದು ಅಂತಂದ್ರೆ ಒಂದು ಸೂರ್ಯ ಉದಯಿಸುವುದು ಅಂತ ಅಷ್ಟೇ ಅರ್ಥ ಅಲ್ಲ, ಹೊಸ ಹುಟ್ಟು ಒಳ್ಳೆತನ ಬರ್ತದೆ. ತಿರುಗಿ ನೀವು ಒಂದು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸ್ತೀರಿ. ತಿರುಗಿ ನೀವು ಒಳ್ಳೆ ರೀತಿಯಿಂದ ನೀವು ಮತ್ತೆ ಒಂದು ಪರಿಸರ ಕಾಡಾಗಿ ನೀವು ಸಂಭ್ರಮಿಸ್ತೀರಿ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ, ಸಾಕಿನ್ನು ಚಿಂತೆ, ಮತ್ತೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ ಎಲ್ಲವೂ ಬದಲಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ನೋಡಿ, ನಡೆದು ಹೋದ ದುರ್ಘಟನೆಗಳಿಗೆ ನಾವೇನ್ ಮಾಡಬಾರ್ದು? ನೊಂದುಕೊಳ್ಬಾರ್ದು, ಧೈರ್ಯವಾಗಿರ್ಬೇಕು. ಅನೇಕರ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಏನೆಲ್ಲ ಒಂದಿಲ್ಲ ಒಂದು ಘಟನೆಗಳು ನಡೆದೇ ಇರ್ತದೆ. ನೀವಿನ್ನು ಚಿಕ್ಕವರಾಗಿದ್ರು ಕೂಡ ನಿಮ್ಮ ತಂದೆ ತಾಯಂದರು ಅವರ ಹಳೆಯ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಿರುವಾಗ ಅಥವಾ ಅವ್ರು ಮಾತಾಡ್ಕೊಳ್ಳುವಾಗ ಕೆಲವು ವಿಷಯಗಳನ್ನ ನಾವು ಕೇಳಿಸ್ಕೊಂಡಿರ್ತೇವಲ್ಲ, ಕೆಲವು ವಿಷಯಗಳನ್ನ ನಾವು ಓದಿರ್ತೇವೆ, ಕೆಲವು ವಿಷಯಗಳನ್ನ ನಾವು ನೋಡಲಿಕ್ಕೆ ಸಾಕು. ಇಂಥ ಎಲ್ಲ ವಿಷಯಗಳು ಒಂದಿಲ್ಲ ಒಂದು ಯಾವತ್ತೂ ಸಂತೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ದಿನ ದುಃಖ ಬರ್ಬೋದು, ಇನ್ನೊಂದು ದಿನ ಸಂತೋಷ ಬರ್ಬೋದು. ಏನೇ ಇದ್ರೂ ಕೂಡ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವಂತ ಛಲ ನಮ್ಗೆ ಬೇಕು. ಅಂದಾಗ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಜೀವನದಲ್ಲಿ ಒಂದು ಒಳ್ಳೆ ಗುರಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ನೋಡ್ರಿ, ಇನ್ನು ಮುಂದೆ ಹೇಳ್ತಾರೆ, ವಿಶಾಲ ಸಾಗರದ ಕರಿ ನೀರೇ. ಸಾಗರ ಏನಾಗಿದೆ? ವಿಶಾಲವಾಗಿದೆ, ಅಗಾಲವಾದಂತ ಇದು ಸಾಗರ, ಸಮುದ್ರ. ನೋಡ್ರಿ ಅಪ್ತಿ ಏನಾಗಿದೆ ಇವತ್ತು? ಕರಿ ನೀರೇ, ಕರಿಯಾಗಿ ಹೋಗ್ಬಿಟ್ಟಿದೆ ನೀರು, ಸಾಗರದ ನೀರು. ನೋಡ್ರಿ, ಈ ಒಂದು ಮಾಲಿನ್ಯವಾದಂತ ಈ ಒಂದು ರಾಸಾಯನಿಕ ವಸ್ತುಗಳನ್ನ ಕಾರ್ಖಾನೆಗಳಿಂದ ಬಿಡುವುದರಿಂದ ಸಾಗರದ ನೀರು ಏನಾಗಿದೆ? ಕರಿ ಆಗ್ಬಿಟ್ಟಿದೆ. ಅವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಾವು ಪರಿಸರವನ್ನು ತೆಗೆದುಕೊಳ್ಳುವಾಗ ಅವಳು ಬಾಯಿ ಇಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ, ನಾವು ನೋಡ್ಲಿಕ್ಕೆ ಮಾತ್ರ ಸಾಧ್ಯ. ನೋಡ್ರಿ, ಆದಾಗ್ಯೂ ಕೂಡ ಕವಿ ಪರಿಸರದ ಒಂದು ಪ್ರಕೃತಿಯನ್ನೇ ತೆಗೆದುಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ನೋಡಿ, ಇವತ್ತು ನಾವು ಮಾತಾಡ್ಲಿಕ್ಕೆ ಬರ್ತದೆ, ವಿಚಾರ ಶಕ್ತಿ ಇದೆ, ಎಲ್ಲವೂ ನಮಗಿದೆ. ನಮ್ಮ ಜೀವಿತದಲ್ಲೂ ಕೂಡ ಬದಲಾಯಿಸ್ಲಿಕ್ಕೆ, ಎಲ್ಲವನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಪ್ರಯತ್ನ ಮಾತ್ರ ಬೇಕು. ನೋಡಿ, ವಿಶಾಲ ಸಾಗರದ ಕರಿ ನೀರೆ, ಅಮಾಯಕರಾವರಿಸಿದ ಸರಳೆ. ತಪ್ಪು ಮಾಡದೇ ಇರುವಂತವ್ರಿಗೆ ತಪ್ಪಿಗಸ್ತರನ್ನಾಗಿ ಮಾಡುವಂತವ್ರನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡ್ರಿ, ಅನೇಕ ಒಂದು ಸ್ಥಳ ಸಮಯದಲ್ಲಿ ನಾವು ನೋಡ್ತಾ ಇರ್ತೇವೆ, ಈಗ ಅವ್ರು ತಪ್ಪು ಮಾಡಿರುವುದಿಲ್ಲ, ಆದ್ರೂ ಕೂಡ ಅವ್ರು ತಪ್ಪು ಮಾಡಿದರೆ ಈ ಒಂದು ಗುಂಪಿನಲ್ಲಿ ಏನೋ ದಾಂಧಲೆ ಆಗ್ತಾ ಇದೆ, ಗದ್ದಲ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಇಂಥವ್ರನ್ನೆಲ್ಲ ಸೆರೆ ಇಟ್ಕೊಂಡು ಏನ್ ಮಾಡ್ಬಿಡ್ತಾರೆ, ಕೆಲವೊಂದು ಸಾರಿ ಕೈದಿಯಾಗಿ ಮಾಡ್ಬಿಡ್ತಾರೆ. ಅದರಲ್ಲಿ ಅನೇಕರು ಅಮಾಯಕರು ಕೂಡ ಆಗಿರ್ತಾರೆ, ತಪ್ಪು ಮಾಡದೇ ಇರುವಂತವ್ರು ಕೂಡ ಇರ್ತಾರೆ. ಆದ್ರೂ ಕೂಡ ಕವಿ ಇಲ್ಲಿ ಹೇಳ್ತಾರೆ, ಅಮಾಯಕರನ್ನ ಆವರಿಸಿದಂತ, ಆವರಿಸುದಂತಂದ್ರೆ ಸುತ್ತುವರಿದಂತಹ ಸರಳೆ. ಸರಳೆ ಅಂತಂದ್ರೆ ಏನ್ರಿ? ಬೇಡಿ, ಬಂಧನವೇ. ನೋಡ್ರಿ, ದಿಕ್ಕು ತಪ್ಪಿದ, ದಿಕ್ಕು ತಪ್ಪಿದ ಅಂದ್ರೆ ಒಂದು ಹಡಗು ಹೋಗ್ತಾ ಇದೆ. ನೋಡ್ರಿ, ಆ ಹಡಗು ಹೋಗ್ತಿರುವಾಗ ಸಮುದ್ರ ಬೇರೆ, ಬೇರೆ ಕಡೆ ಅಕ್ಕಪಕ್ಕ ಏನು ಇಲ್ಲ, ನೀರು ಹೋಗ್ತಾ ಇರುವಾಗ ಅದಕ್ಕೆ ದಿಕ್ಕೇ ಇಲ್ಲ. ದಿಕ್ಕು ತಪ್ಪಿದ ಹಡಗು ಹಾಯಿ. ಹಾಯಿ ಅಂತಂದ್ರೆ ಇಲ್ಲಿ ದಿಕ್ಸೂಚಿ, ದಿಕ್ಕನ್ನು ತೋರಿಸ್ಲಿಕ್ಕೆ ಒಂದು ಸೂಚಿ ಇರ್ತದೆ, ಅದಕ್ಕೆ ದಿಕ್ಸೂಚಿ ಹಾಯಿ ಅಂತ ಹೇಳಿ ಕರೀತಾರೆ. ದಿಕ್ಕು ತಪ್ಪಿದ ಹಡಗು ಹಾಯಿ. ನೋಡ್ರಿ, ಸಮುದ್ರದ ತೀರದಲ್ಲಿ ನಾವು ನಿಂತು ನೋಡುವಾಗ ಕೊನೆನೇ ಕಾಣುವುದಿಲ್ಲ ಅಲ್ಲ, ವಿಶಾಲ ಸಾಗರದ ಕೊನೆ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾದು ಅಂತ ಸಮಯದಲ್ಲೂ ಕೂಡ ಈ ಒಂದು ವೇಳೆ ದಿಕ್ಕು ಕಾಣದೇ ಇರ್ಬೋದು. ಈ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಏನಪ್ಪಾ, ಮುಂದೆ ನಮ್ಮ ಜೀವಿತ ಹೇಗೆ ಎಂಬುದಾಗಿ ಯೋಚನೆಯಲ್ಲಿ ಕೆಲವು ಸಾರಿ ನಾವು ವಿಚಾರ ಮಾಡ್ತಿರ್ಬೋದು. ಆದರೂ ಕೂಡ ಕವಿ ಹೇಳ್ತಾರೆ, ನೋಡಿ, ಮತ್ತೆ ಸೂರ್ಯ ಬರ್ತಾನೆ ಎಂಬುದಾಗಿ. ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ದಿಕ್ಕು ತಪ್ಪು ಬಿಟ್ಟಿರಬಹುದು. ಜೀಕು ಗಾಣದ ನೊಗಕ್ಕೆ ಹೆಗಲು ಕೊಟ್ಟೈತೆ. ನೋಡ್ರಿ, ಎಣ್ಣೆ ಗಾಣ ಇರ್ತದಲ್ಲ, ಆ ಎಣ್ಣೆ ಗಾಣದ ಸುತ್ತಲೂ ಎಣ್ಣೆ ತೆಗಿಲಿಕ್ಕೆ ಎತ್ತಿನ ಮೇಲೆ ನೊಗ ಹಾಕಿ ಅದನ್ನ ಸುತ್ತುವರಿಯುವಂತೆ ಮಾಡಿರ್ತಾರೆ. ಅದಲ್ಲೇ ತಿರುಗ್ತಾ ಇರ್ತದೆ, ಅದರ ಮೇಲೆ ಹೆಗಲ ಮೇಲೆ ಆ ಭಾರ ಹಾಕಿರ್ತಾರೆ, ತಿರ್ತಾ ಇರ್ತದೆ. ಆ ಕಡೆ ಈ ಕಡೆ ಹೋಗುವ ಹಾಗಿಲ್ಲ, ಬಾಯಿಗೆ ಒಂದು ಮುಸುಕನ್ನು ಹಾಕಿರ್ತಾರೆ, ಅದು ತಿನ್ಲಿಕ್ಕೂ ಆಗುದಿಲ್ಲ, ಕುಡಿಲಿಕ್ಕೂ ಆಗುದಿಲ್ಲ, ಮಾತಾಡ್ಲಿಕ್ಕಂತೂ ಅದಕ್ಕೆ ಬರುವುದೇ ಇಲ್ಲ. ಆದ್ರೂ ಕೂಡ ಕವಿ ಹೇಳ್ತಾರೆ, ಜೀಕು ಗಾಣ ಎಣ್ಣೆ ಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ. ಅಂತ ಒಂದು ವೇಳೆ ಅಂತ ಸಮಸ್ಯೆಯಲ್ಲಿ ನೀವಿರ್ಬೋದು, ಹೇಳಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇರ್ಬೋದು, ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗದಂತ ಒಂದು ಸನ್ನಿವೇಶದಲ್ಲಿ ನೀವಿರ್ಬೋದು, ಯಾಕಿನ್ನು ಚಿಂತೆ, ಚಿಂತೆ ಯಾಕೆ ಮಾಡ್ತೀರಾ? ಮತ್ತೆ
ಸೂರ್ಯ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ನೋಡಿ ಮತ್ತೆ ಹೊಸ ಹುಟ್ಟು, ಹೊಸ ಪ್ರಾರಂಭ ಸಾಧ್ಯ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಅನ್ಕೊಳ್ಬಹುದು ಇದೆಲ್ಲ ಬದಲಾಗ್ತದ, ಪರಿಸರ ಇಷ್ಟೆಲ್ಲ ವ್ಯತಿರಿಕ್ತವಾಗಿ ಆಗ್ಬಿಟ್ಟಿದೆಲ್ಲ, ಇದೆಲ್ಲ ಚೇಂಜ್ ಆಗ್ತದ, ನಾವು ಮತ್ತೆ ತಿರುಗಿ ಸಹಜ ಸ್ಥಿತಿಗೆ ಬರ್ತೇವಾ ಅಂತ ಹೇಳಿ ವಿಚಾರ ಮಾಡ್ತಿರ್ಬೋದು. ಕೆಲವೊಂದ್ಸರಿ ಚಿಂತೆನೂ ಮಾಡ್ತಿರ್ಬೋದು. ಬೇಡ, ಚಿಂತೆ ಬೇಡ. ಚಿಂತೆಯಿಂದ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನದಿಂದ ಎಲ್ಲವೂ ಬದಲಾಗ್ಲಿಕ್ಕೆ ಸಾಧ್ಯ. ಸಮಯವು ಎಲ್ಲವನ್ನು ಸರಿ ಮಾಡ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಸಮಯವು ಎಲ್ಲವನ್ನೂ ಬದಲಾಯಿಸ್ತದೆ. ಹಾಗಾಗಿ ನಾವು ಸ್ವಲ್ಪ ಸಮಯಕ್ಕೂ ಅವಕಾಶ ಕೊಡೋಣ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನೋಡ್ರಿ ಇನ್ನು ಮುಂದೆ ಹೇಳ್ತಾರೆ, ಲಾಟಿ ಬೂಟುಗಳಿಗೆ ತತ್ತರಿಸಿದ ಜನವೇ. ಅನೇಕ ಸಮಯಗಳಲ್ಲಿ ತಪ್ಪು ಮಾಡದೇ ಇರುವಂತವರು ಕೂಡ ಒಂದು ಪೊಲೀಸರ ಕೈಗಳಿಗೆ ತಪ್ಪು ಮಾಡಿದ್ರು ಎಂಬುದಾಗಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳುವ ಉಂಟು. ಹಾಗಾಗಿ ಅಂತ ಲಾಟಿ ಬೂಟುಗಳಿಗೆ, ಅಂತ ಪೊಲೀಸರ ಕೈಗಳಿಗೆ ಅಥವಾ ರಕ್ಷಣೆ ಮಾಡುವಂತವರ ಕೈಗಳಿಗೆ ತಪ್ಪಿಸ್ತರು ಎಂಬುದಾಗಿ ನೀವು ಮೊದಲೇ ಸಿಕ್ಕು ಹಾಕಿಕೊಂಡಿರ್ಬೋದು. ಅಂತ ಜನವೇ ಅಂತ ಹೇಳ್ತಾರೆ. ಅಂತ ಜನರೇ ನೀವೇನ್ ಮಾಡ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ, ನಿಮ್ಗೆ ಮತ್ತೆ ಬಿಡುಗಡೆ ಉಂಟು. ಇವತ್ತು ಒಂದ್ ವೇಳೆ ನೀವು ಬಂಧನದಲ್ಲಿ ಇರ್ಬೋದು, ನಿಮ್ಗೆ ಮತ್ತೇನೋ ಬಿಡುಗಡೆ ಉಂಟು ಅಂತ ಹೇಳ್ತಾರೆ. ಗಂಟೆ ಜಾಗಟೆಗಳ ಸತ್ತಿನಲ್ಲಿ, ನೋಡ್ರಿ ಎಷ್ಟು ಬಹಳ ಪ್ರಾಮುಖ್ಯವಾದ ವಿಷಯ. ಗಂಟೆ ಜಾಗಟೆಗಳ ಸತ್ತಿನಲ್ಲಿ ಕರಗಿದ ಸನ್ನಿಪಾತ. ಸನ್ನಿಪಾತ ಅಂದ್ರೆ ಮಂಪು ಕವಿದ. ಸನ್ನಿಪಾತ ಅಂದ್ರೆ ಮಂಪು ಕವಿದ ಅಂದ್ರೆ ಒಂಥರ ನಾವು ಆಂಗ್ಲ ಭಾಷೆ ಬ್ಲ್ಯಾಂಕ್ ಆಗೋದು ಅಂತ ಹೇಳ್ತೇವೆ, ಅಂದ್ರೆ ಅರ್ಥ ಆಗದೆ ಇರುವಂತದ್ದು. ಮಂಕು ಕವಿದ ಅಂದ್ರೆ ನಾವು ನೋಡ್ತಾ ಇರ್ತೇವೆ ಆದ್ರೂ ಕೂಡ ಅದನ್ನ ಗ್ರಹಿಸ್ಕೊಳ್ಳೋದಿಲ್ಲ. ಅದನ್ನು ಮಂಕು ಕವಿದ ಅಂದ್ರೆ ಮಬ್ಬು ಹಿಡಿಯುವುದು ಅಂತ ನಾವು ಒಂದು ಆಡು ಭಾಷೆಯಲ್ಲಿ ಹೇಳ್ತೇವೆ, ಹೌದಾ? ಸನ್ನಿಪಾತ ಸಮೂಹವೇ. ಸಮೂಹ ಅಂತಂದ್ರೆ ಗುಂಪೆ. ಮಂಕು ಕವಿದ್ ಬಿಟ್ಟಿದೆ, ಏನು ಆಗ್ತಾ ಇದೆಯೋ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಕೆಲವೊಂದ್ಸಾರಿ ಸಮಸ್ಯೆಗಳು, ಕಷ್ಟಗಳು ಬಂದಾಗ ನಾವೇನ್ ಅನ್ಕೊಳ್ತೇವೆ, ಹೌದಾ? ಅದಕ್ಕೆ ಪರಿಹಾರ ಹುಡುಕುವ ಬದಲು ನಾವೇನ್ ಮಾಡ್ತೇವೆ, ಹೌದಾ, ನಾವು ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡ್ತೇವೆ. ಒಂದು ರೀತಿ ಇದು ಸರಿ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕವಿ ಹೇಳ್ತಾರೆ, ಈ ಒಂದು ಗಂಟೆ ಜಾಗಟೆ ನೋಡಿ ಎಲ್ಲಿ ನಡೀತದೆ, ಹೌದಾ, ದೇವರ ಗುಡಿಗಳಲ್ಲಿ ಗಂಟೆ ಜಾಗಟೆಗಳು ನಡೀತವೆ ಅಂತ ಹೇಳಿ ನಾವು ನಂಬ್ತೇವಲ್ಲ. ಅದನ್ನ ಕವಿ ಹೇಳ್ತಾರೆ, ಗಂಟೆ ಜಾಗಟೆಗಳಲ್ಲಿ ಏನಾಗಿದೆ, ನೀವು ಮಂಕು ಕವಿದ್ ಬಿಟ್ಟಿದ್ದೀರಿ. ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಉಂಟು, ನಿಮ್ಮ ಪ್ರಯತ್ನ ಉಂಟು ಹೊರತು ಎಲ್ಲಿ ಇಲ್ಲ, ಆ ಗಂಟೆ ಜಾಗಟೆಗಳಿಂದ, ಆ ಕೆಲಸವನ್ನು ಮಾಡೋದ್ರಿಂದ ಅಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾರೆ. ಅದೇನೇ ಇದ್ರು ಕೂಡ ಸದ್ದಿನಲ್ಲಿ ಕರಗಿದ ಸನ್ನಿಪಾತ. ಸನ್ನಿಪಾತ ಅಂತಂದ್ರೆ ಮಂಕು ಕವಿದ ಸಮೂಹವೇ. ಒಂದು ವೇಳೆ ಮಂಕು ಕವಿದ ಹಾಗೆ ಕೆಲವೊಂದ್ಸಾರಿ ಸಮಸ್ಯೆಗಳು ನಮ್ಮ ಹತ್ರ ಪರಿಹಾರ ಉಂಟು ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ನಾವೇನ್ ಮಾಡ್ತೇವೆ, ಬೇರೆ ಬೇರೆ ಕಡೆ ಅಂತ ಹೇಳಿ ನಾವು ದಿಕ್ಕು ಕಾಣದ ಹಾಗೆ ನಾವೇನ್ ಮಾಡ್ತೇವೆ, ಅಲಿತಾ ಇರ್ತೇವೆ. ಹಾಗಾಗಿ ಈ ಗಂಟೆ ಜಾಗಟೆಗಳಿಂದ ಮಾತ್ರ, ಈ ಪೂಜೆ ಪುನಸ್ಕಾರಗಳಿಂದ ಪರಿಹಾರ ಅಲ್ಲ. ಪರಿಹಾರ ನಮ್ಮ ಕೆಲಸದಿಂದ, ನಮ್ಮ ಕಾರ್ಯಗಳಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಅಣು ಬಾಂಬುಗಳಿಗೆ ಬಂಜಿಗೊಟ್ಟ ನೆಲವೇ. ಹಿರೋಶಿಮಾ ನಾಗಸಾಕಿನ ನಾವು ನೋಡ್ತೇವೆ. ನೋಡಿ ಇವತ್ತು ಕೂಡ ಆ ನೆಲ ಏನಾಗಿದೆ, ಬಂಜೆಯಾಗಿ ಬೆಳೆಗೆ ಹಾನಿ ಆಗ್ತಾ ಇದೆ. ಮಕ್ಕಳು, ಹುಟ್ಟುವಂತ ಮಕ್ಕಳು, ಕೆಲವು ಮಕ್ಕಳು ಅಂಗವಿಕಲರಾಗ್ತಾ ಇದೆ ಎಂಬುದಾಗಿ ನಾವು ಕೇಳಿದ್ದೇವೆ ಅಲ್ಲ. ಹಿರೋಶಿಮಾ ನಾಗಸಾಕಿ ಅಣುಬಾಂಬುಗಳನ್ನ ಅಲ್ಲಿ ಹಾಕಿದ್ದರ ಪರಿಣಾಮವಾಗಿ ಅಲ್ಲ. ಅದನ್ನ ಒಂದು ಉದಾಹರಣೆಯಾಗಿ ನಾನು ತೆಗೆದುಕೊಂಡೆ. ಅಂತ ಒಂದು ಸ್ಥಳಗಳು ಕೂಡ ಇವತ್ತೇನಾಗಿವೆ, ತಿರುಗಿ ಇವತ್ತು ಅಭಿವೃದ್ಧಿಯ ಸಂಕೇತವಾಗಿ ಅವು ತಲೆ ಎತ್ತಿ ನಿಂತಿವೆ ಅಲ್ಲ. ಅಂತ ನೆಲ ಕೂಡ, ಅಲ್ಲಿ ವಾಸಿಸುವಂತ ಜನರ ಛಲ ನಾವು ಮೆಚ್ಚತಕ್ಕದ್ದು. ಅಂತ ಛಲ ಇವತ್ತು ನನ್ನಲ್ಲಿ ಬೇಕಾಗಿದೆ. ಅಣು ಬಾಂಬುಗಳಿಗೆ ಬಂಜೆಗೊಂಡ ಬರಡಾಗೋದು. ಬಂಜೆ ಅಂದ್ರೆ ಬರಡಾಗಿ ಹೋಗೋದು. ನೆಲವೇ ಇವತ್ತು ಏನಾಗಿದೆ ಬಿಡಿ, ಇನ್ನು ಚಿಂತೆ ಬಿಟ್ಟು ಬಿಡ್ರಿ. ನೋಡಿ ಎಷ್ಟು ಒಂದು ಆ ಒಂದು ನಿರೀಕ್ಷೆಯ ಒಂದು ಪದ್ಯ ನೋಡಿ ಇಲ್ಲಿ. ಚಿಂತೆ ಬಿಡಿ, ಬಿಟ್ಟು ಬಿಡಿ, ಮತ್ತೆ ಸೂರ್ಯ ಬರ್ತಾನೆ, ಮತ್ತೆ ಹುಟ್ಟು ಸಾಧ್ಯ, ಮತ್ತೆ ಆಶಾದಾಯಕ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಇನ್ನು ಚಿಂತೆ ಬೇಡ, ಸೂರ್ಯ ಬರ್ತಾನೆ, ಹೊಸ ಬದಲಾವಣೆ ಬರ್ತದೆ, ಹೊಸ ಬೆಳಕು ಬರ್ತದೆ, ಹೊಸ ಒಂದು ಪರಿವರ್ತನೆ ಉಂಟಾಗ್ತದೆ ಅನ್ನುವಂತ ರೀತಿಯಲ್ಲಿ ಈ ಮೂರು ಚರಣಗಳಲ್ಲಿ, ಮೂರು ಪದ್ಯ ಭಾಗದಲ್ಲಿ ಅವ್ರು ನಮ್ಗೆ ತಿಳಿಸ್ತಾರೆ. ಹಾಗಾಗಿ ನಾವು ಇವುಗಳನ್ನ ತಿಳಿದುಕೊಳ್ಳೋಣ, ಮತ್ತು ಮುಂದಿನ ತರಗತಿಯಲ್ಲಿ ನಮ್ ತಿರುಗಿನೇ ನನಗೆ ಮುಂದಿನ ವಿಷಯವನ್ನು ಹೇಳಿ ಪ್ರಶ್ನೆ ಉತ್ತರ ಚರ್ಚೆ ಕೂಡ ನಾನು ಮಾಡ್ತೀನಿ.
ಇನ್ನು ಮತ್ತೊಂದು ಸರಿ ಪುನರಾವರ್ತನೆ ಕೂಡ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಮಾಡ್ತೇನೆ. ಥ್ಯಾಂಕ್ ಯು.